ಸ್ಟ್ಯಾಚು ನೋಡಿದ ತಕ್ಷಣ ಬ್ಯಾನ್ ಆಗಿದೆ ಅಂತ ಅಂದ್ಬಿಟ್ಟು ತುಂಬಾ ಜನ ಹೇಳ್ತಾರೆ. ಬಟ್ ಯೂಶ್ವಲಿ ನೋಡೋಕ್ರೆ ಕಲರ್ಸ್ ಮಾತ್ರ ಬ್ಯಾನ್ ಆಗಿದೆ. ಸೊ ಇವ್ರು ಬಂದ್ಬಿಟ್ಟು ನ್ಯಾಚುರಲ್ ಆಗಿ ನಾವು ಹೇಗೆ ನಾವು ಒಂದು ನ್ಯಾಚುರಲ್ ಗೋಬಿ ಮಂಚೂರಿ ಮಾಡ್ತೀವಿ ಆ ಥರನೇ ಮಾಡ್ತೀವಿ, ಏನು ಕಲರ್ಸು ಆರ್ಟಿಫಿಷಿಯಲ್ ಏನು ಹಾಕಲ್ಲ ಅಂತ ಹೇಳಿದ್ರು. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನೋಡೋಕೆ ಒಂದು ಬ್ಯೂಟಿಫುಲ್ ಈವ್ನಿಂಗು, ಸೊ ಹೊಟ್ಟೆ ಹಸಿತಾ ಇತ್ತು. ಸೊ ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಆರ್ ಟಿ ನಗರ್ ರವೀಂದ್ರನಾಥ್ ಟಾಗೂರ್ ಸರ್ಕಲ್ ಹತ್ರ ಇದ್ದೀವಿ. ಸೊ ಇಲ್ಲಿ ಏನಾದರೂ ಒಂದು ಫುಡ್ ಐಟಮ್ಸ್ನ ಟ್ರೈ ಮಾಡೋಣ, ಹೊಟ್ಟೆ ಹಸಿತಾ ಇದೆಯಲ್ಲ. ಸೊ ಹಾಗೆ ಹೋಗ್ಬಿಟ್ಟು ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಯಾವ ಥರ ಫುಡ್ ಐಟಮ್ ಸಿಗುತ್ತೆ ಅಂತ. ಸೊ ಇದೊಂದು ಕ್ಯಾಶುಯಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಲೆಟ್ಸ್ ಗೋ. ನಾನು ಒಂದೂವರೆ ತಿಂಗಳಿಂದ ಟ್ರೈ ಮಾಡ್ತಾ ಇದ್ದೀನಿ. ಒಂದೂವರೆ ತಿಂಗಳಲ್ಲಿ ಹೆಚ್ಚು ಕಮ್ಮಿ ಒಂದು ಐದು ಹತ್ತು ಸತಿ ಬಂದಿದ್ದೀನಿ, ಬಂದಿಲ್ಲೇ ತಿನ್ಕೊಂಡು ಹೋಗಿದ್ದೀನಿ. ಈಗ ಪಾರ್ಸಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕಬಾಬ್ ಚೆನ್ನಾಗಿದೆ, ಎಗ್ ರೈಸ್ ಚೆನ್ನಾಗಿದೆ, ಗೋಬಿ ಸಿಗುತ್ತೆ, ಎಗ್ ಐಟಮ್ಸ್ ಇದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಟೇಸ್ಟಿಂಗ್ ಚೆನ್ನಾಗಿದೆ, ಕ್ವಾಂಟಿಟಿ ಚೆನ್ನಾಗಿದೆ, ಪ್ರೈಸು ಚೆನ್ನಾಗಿದೆ. ಸೊ ಎಲ್ಲವೂ ಚೆನ್ನಾಗಿದೆ. ಇವಾಗ ಫಸ್ಟ್ ನಾವು ಗೋಬಿ ಮಂಚೂರಿ ಅಂತ ತೊಗೊಂಡಿದ್ವಿ. ಸೊ ಗೋಬಿ ಮಂಚೂರಿ ಅಂದಿದ ತಕ್ಷಣ ಬ್ಯಾನ್ ಆಗಿದೆ ಅಂತ ಅಂದ್ಬಿಟ್ಟು ತುಂಬ ಜನ ಹೇಳ್ತಾರೆ. ಬಟ್ ಯೂಶ್ವಲಿ ನೋಡೋಕ್ರೆ ಕಲರ್ಸ್ ಮಾತ್ರ ಬ್ಯಾನ್ ಆಗಿದೆ. ಸೊ ಇವ್ರು ಬಂದ್ಬಿಟ್ಟು ನ್ಯಾಚುರಲ್ ಆಗಿ ನಾವು ಹೇಗೆ ನಾವು ಒಂದು ನ್ಯಾಚುರಲ್ ಗೋಬಿ ಮಂಚೂರಿ ಮಾಡ್ತೀವಿ ಆ ಥರನೇ ಮಾಡ್ತೀವಿ, ಏನು ಕಲರ್ಸು ಆರ್ಟಿಫಿಷಿಯಲ್ ಏನು ಹಾಕಲ್ಲ ಅಂತ ಹೇಳಿದ್ರು. ಸೊ ಹಂಗೆ ಟ್ರೈ ಮಾಡೋಣ. ಸೊ ಬಿಸಿ ಬಿಸಿ ಗೋಬಿ ಮಂಚೂರಿ ಅಂತಲೇ ಹೇಳ್ಬೋದು, ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದನ್ನು ಹಂಗೆ ಟ್ರೈ ಮಾಡೋಣ, ಬಿಸಿ ಬಿಸಿಯಾಗಿದೆ. ಸೂಪರ್ ಇದು ಮೇಕಿಂಗ್ ಇರೋದು ನೀವು ನೋಡ್ಬೋದು, ಜಾಸ್ತಿ ಸಾಸಸ್ ಏನೋ ಆಗದೆ ಕರೆಕ್ಟಾಗಿ ಒಂದು ನ್ಯಾಚುರಲ್ ಆಗಿ ಹೇಗೆ ಮಾಡ್ತೀವಿ ಮನೇಲಿ ಅದೇ ಥರ ಮಾಡ್ಕೊಡ್ತೀನಿ ಅಂತ ಅವ್ರು ಹೇಳಿದ್ರು. ಆ್ಯಂಡ್ ಟೇಸ್ಟು ಕೂಡ ತುಂಬಾ ಸೂಪರ್ ಆಗಿದೆ. ಹಾಗೆ ಪಕ್ಕದಲ್ಲಿ ಒಂದು ಕಸ್ಟಮರ್ ಇದ್ದಾರೆ, ಸೊ ಅವ್ರ ಹತ್ರ ಮಾತಾಡ್ಸೋಣ. ಸರ್, ನೀವು ಯಾವಾಗಿಂದ ಟ್ರೈ ಮಾಡಿದ್ದೀರಾ? ಇವ್ರ ಹೋಟ್ಲಲ್ಲೇ ಬಟ್ರ್ ಕೆಲಸ ಮಾಡೋ ಸರ್, ಅಲ್ಲಿ ಹೋಟ್ಲ ಇರೋದು ರಾಳ ಗಂಟೆ ಪಕ್ಕದಲ್ಲಿ. ಓಕೆ, ತುಂಬ ಕೊರೋನಾ ಬಿರೋ ಮುಂಚೆ ಒಂದು ವರ್ಷ ಎರಡು ವರ್ಷ ಮಾಡಿದ್ದೀನಿ. ತೊಳಿ ಸರ್, ಇಲ್ಲ ತೊಳಿ ತೊಳಿ. ಹೇಗಿದೆ ಟೇಸ್ಟ್, ನೀವು ಯಾವಾಗಿಂದ ಬರ್ತಿದ್ದೀರಾ? ನಾವು ಇವ್ರ ಹೋಟ್ಲಲ್ಲಿ ಇರೋದು, ಸುಮ್ಮನೆ ಒಂದೊಂದು ಜೊತೆ ಬಂದಿದ್ದೀವಿ. ನಾವು ಅಡುಗೆ ಬಟ್ರ ಕೆಲಸ ಎದ್ದು ನಾನು ಒಂದು ಎರಡು ಮಾಡ್ತೀನಿ. ಈ ಟೇಸ್ಟ್ ಬಗ್ಗೆ ಹೇಳಿ ಸರ್. ಟೇಸ್ಟ್ ಚೆನ್ನಾಗಿದೆ, ಮನೆಯಲ್ಲಿ ಮಾಡೋ ಥರ ಕಲರ್ ಇಲ್ಲ, ಟೇಸ್ಟ್ ಪೌಡರ್ ಇಲ್ಲ, ಕೆಮಿಕಲ್ ಇಲ್ಲ ಸರ್. ನಾಟಿ ಸ್ಟೈಲ್, ಪಕ್ಕ ಮಂಡ್ಯ ಸ್ಟೈಲ್ ಇದೆ ಸರ್. ನಾವು ಆ ಕಡೆ ಸರ್ ಕ್ಯಾರ್ಪೇಟೆ. ಪ್ರೈಸಸ್ ಎಲ್ಲ ಹೇಗಿದೆ ಸರ್? ಎಲ್ಲ ಚಿಲ್ಲಿದಿದೆ, ಇದಿದೆ, ಆಮೇಲೆ ಗೋಪಿ ಮಂಜೂರಿ ಇದೆ, ಇದು ಮೊಸರು ಮುಂದಿದೆ, ಅಲ್ಲ ಬೇಳೆ ಬೇಳೆ ಎಲ್ಲ ಹೇಗಿದೆ, ಬೇಬಿ ಕಂದು ಕಬಾಬ್ ಇದೆ, ಚಿಕನ್ ಎಕ್ಪಡ್ರೆಸ್ ಇದೆ, ಇದು ಇದು ಇದೆ, ಗೋಪಿ ಎಕ್ಪಡ್ರೆಸ್ ಇದೆ, ಎಲ್ಲ ಚೆನ್ನಾಗಿರುತ್ತೆ. ಗೋಪಿ ಅಂದರೆ ಇದನ್ನ ವೈಟ್ ರೈಸ್ಗೆ ಹಾಕಿ ಮಿಕ್ಸ್ ಮಾಡೋದು, ಅಂದರೆ ಕಬಾಬ್ ಪೀಸ್ ಥರ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಅದು ಬೇಕಾದ್ರೆ ಒಂದಿಷ್ಟು ಟೇಸ್ಟ್ ನೋಡಿ. ಪ್ರೈಸಸ್ ಎಲ್ಲ ಹೇಗೆ? ನಾನು ಈಗ ಮೊಬೈಲ್ ಮಾಡೋಕ್ಕೆ ಬರೋಲ್ಲ, ನಾನು ಇಷ್ಟರಿಂದ ಹೋಟ್ಲಲ್ಲೇ ಮಾಡ್ತಾ ಇರೋದು, ನಾನು ಮೊಬೈಲೇ ಮಡಗಿಲ್ಲ ಆಲ್ರೆಡಿ. ನಮ್ಮ ಮಗನ ಮಾತ್ರ ಓದಿಸ್ತಾ ಇದ್ದೀನಿ. ಹೌದು, ಥ್ಯಾಂಕ್ ಯು. ಇವಾಗ ನಾವು ಎಗ್ ಮಸಾಲ ಮತ್ತು ಎಗ್ ರೈಸ್ ತೊಗೊಂಡಿದ್ದೀವಿ. ಸೊ ಒಂದು ಕಾಂಬಿನೇಷನ್ ಆಗಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಎಗ್ ಮಸಾಲನ ಟ್ರೈ ಮಾಡ್ಬಿಡ್ತೀನಿ. ಸೊ ಎಗ್ ಮಸಾಲ ಇದೆ ಹಂಗೆ ಯೆಲ್ಲೋ ಕಲರ್ ಆಗಿ, ನಂಗೆ ಹೇಳಿ ಟ್ರೈ ಮಾಡೋಣ. ಎಗ್ನೆಲ್ಲ ಪರ್ಫೆಕ್ಟಾಗಿ ಹೊಡೆದಾಕಿ ಎಗ್ ಜೊತೆಗೆ ವೈಟು ಸೇರಿ ಆ ಎಗ್ ಎಲ್ಲೂ ಕೂಡ ವೈಟಾಗಿ ಹೊಡೆದಾಕಿದ್ದಾರೆ, ತುಂಬಾ ಸೂಪರ್ ಆಗಿದೆ. ಇದಕ್ಕೆ ಎಗ್ ರೈಸು. ಸೊ ಫಸ್ಟ್ ಎಗ್ ರೈಸ್ನ ಹಂಗೆ ಟ್ರೈ ಮಾಡೋಣ ಅಂತಲೇ ಹೇಳ್ತೀನಿ. ಆ ಎಗ್ ಹೊಡೆದಾಕಿರೋದು ಕೂಡ ನಿಮ್ಗೆ ಆ ಎಗ್ ಯೋಗ್ದು ಮೇಲೆ ಗೊತ್ತಾಗುತ್ತೆ. ಫಾಸ್ಟ್ ಮೂವಿಂಗೆ ಎಗ್ ರೈಸ್ ರೈಸ್ ಎಗ್ ರೈಸು ಮತ್ತು ಎಗ್ ಮಸಾಲ, ಇದೊಂಥರ ಕಾಂಬಿನೇಷನ್ ತಗೋತಾ ಇದ್ದಾರೆ. ಚಿಕನ್ ನೋಡೋಕ್ಕೆ ಚಿಕನ್ ರೈಸು, ಚಿಕನ್ ಕಬಾಬ್ ಆಬ್ವಿಯಸ್ಲಿ ತುಂಬ ಜನ ತೊಗೊಂಡು ಟ್ರೈ ಮಾಡ್ತಾನೆ ಇರ್ತಾರೆ, ತುಂಬಾ ಸೂಪರ್ ಆಗಿದೆ. ಆ್ಯಕ್ಚುಲಿ ನೋಡೋಕ್ಕೆ ಎಗ್ ರೈಸ್ ಮಾತ್ರ ಅಲ್ಲ, ಎಗ್ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ, ಒಂದೊಂದು ಕಡೆ ಎಗ್ ಇದೇ ಸಿಗೋಲ್ಲ, ಇಲ್ಲಿ ನಿಮ್ಗೆ ಎವ್ರಿ ಬೆಡ್ಗೂ ಸಿಗ್ತಾ ಇದೆ.
ಚಿಕನ್ ಕಬಾಬ್ ಗೈಸ್. ಸೊ ಚಿಕನ್ ಕಬಾಬ್ ತೊಗೊಂಡಿದ್ದೀವಿ, ಇದನ್ನು ಬ್ರೇಕ್ ಮಾಡಿದ್ರೆ ನೋಡಿ ಸಾಫ್ಟ್ ಪೀಸಸ್ಸು. ಈವ್ನಿಂಗ್ ಟೈಮಲ್ಲಿ ಯೂಶ್ ನೋಡಿದ್ರೆ ಎಗ್ ರೈಸ್ ಚಿಕನ್ ಕಬಾಬು ಒಂದು ಒಳ್ಳೆ ಕಾಂಬಿನೇಷನ್. ನಾವು ಚಿಕನ್ ಕಬಾಬ್ ಹಾಗೆ ಸಪ್ರೇಟಾಗಿ ತೊಗೊಂಡಿದ್ದೀವಿ. ಖುಷಿಯಾಗಿ ಜ್ಯೂಸಿ ಆಗಿದೆ ಗೈಸ್, ಆಹಾ ನೈಸ್. ಸೊ ಯೂಶ್ಲಿ ಈರುಳ್ಳಿ ಕೂಡ ಇಟ್ಕೊಡ್ತಾರೆ. ನೆಕ್ಸ್ಟ್ ಚಿಕನ್ ನೂಡಲ್ಸ್ ಪೇರ್ ಆರ್ಡರ್ ಮಾಡಿದ್ದೀವಿ, ಚಿಕನ್ ಕಬಾಬು ನೆಕ್ಸ್ಟ್ ಲೆವೆಲ್ ಆಗಿದೆ. ಲಾಸ್ಟ್ ಆಗಿ ಬಿಸಿ ಬಿಸಿ ಚಿಕನ್ ನೂಡಲ್ಸ್ ತೊಗೊಂಡಿದ್ದೀವಿ. ಸೊ ಚಿಕನ್ ನೂಡಲ್ಸ್ನ ಹಂಗೆ ಟ್ರೈ ಮಾಡೋಣ. ಸೊ ಯಾ ಹಂಗೆ ನೋಡಿ, ಆ ಚಿಕನ್ ಪೀಸಸ್ ಕೂಡ ಹಂಗೆ ತೋರಿಸ್ತಾ ಇದ್ದೀನಿ. ತುಂಬ ಸೂಪರ್ ಆಗಿದೆ. ಆ್ಯಕ್ಚುಲಿ ನೋಡ್ಕೊಳ್ಳಿ, ಚಿಕ್ಕ ನೂಡಲ್ಸ್ ಇಲ್ಲ, ಅಂದ್ರೆ ಅವರು ತಿನ್ನ ನೂಡಲ್ಸು. ಈಸಿಯಾಗಿ ನಿಮಗೆ ಅದೊಂದು ಟೇಸ್ಟ್ ಸಿಗುತ್ತೆ, ಮತ್ತು ವಿತ್ ಚಿಕನ್ ಜೊತೆ ಟೇಸ್ಟ್ ಮಾಡುವಾಗ ಇನ್ನೂ ಒಂದು ಲೈಟ್ ಆಗಿ ಕ್ರಿಸ್ಪಿ, ಮತ್ತು ಆ ನೂಡಲ್ಸ್ ಸಾಫ್ಟ್ ಆಗಿ ಒಳಗೋಕೆ ಇನ್ನೂ ಸೂಪರ್ ಆಗಿದೆ ಅಂತಲೇ ಹೇಳ್ತೀನಿ. ಡೆಫಿನೆಟ್ಲಿ ಆರ್ಡ್ರಿ ನಗರ್ ಕಡೆ ಬಂದರೆ ಒಂದೊಳ್ಳೆ ಶಾಪ್ ಅಂತಲೇ ಹೇಳ್ಬೋದು. ಸೊ ಈವ್ನಿಂಗ್ ಟೈಮಲ್ಲಿ ಒಂದೊಳ್ಳೆ ಬಿಸಿ ಬಿಸಿ ಚಿಕನ್ ಕಬಾಬ್ ಆಗಿರಲಿ ಸರಿ, ಎಗ್ ರೈಸ್ ಆಗಿರಲಿ ಸರಿ, ಈ ಥರ ನೂಡಲ್ಸ್ ಟ್ರೈ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಸೊ ನೀವು ಕೂಡ ಒಂದ್ಸರಿ ಬಂದು ಟ್ರೈ ಮಾಡಿ, ವಿಡಿಯೋ ಇಷ್ಟಾಗಿರೋ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಆರ್ ಟಿ ನಗರ ಕಡೆ ಬರ್ತಾರಲ್ಲ ಅವ್ರ ಹತ್ರ ಇವಿಡಿನ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡ್ಬಿಟ್ಟು ಆಲ್ ಐಕಾನ್ ಸೆಲೆಕ್ಟ್ ಮಾಡಿ, ಅವಾಗ ನಾನು ಕೆಲವು ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಡ್ ದನ್ ಇಸ್ ಬೈ ಫ್ರಮ್ ದಿನೇಶ್, ಡೂ ವಾಟ್ ಇಟ್ ಅವ್ ಬಾಯ್.